ನಮಸ್ಕಾರ ಗೆಳೆಯರೆ ತಮಿಲ್ರಿಗೂ ಕೂಡ ಸುಸ್ವಾಗತ ಈ ಒಂದು ವಿಡಿಯೋದಲ್ಲಿ ನಾವು ಎಫ್ ಡಿ ಎ ಅಂದರೆ ಪ್ರಥಮ ದರ್ಜೆ ಸಹಾಯಕರ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸುವ ವಿಧಾನವನ್ನು ತಿಳಿದುಕೊಳ್ಳೋಣ ನನ್ನ ಹೆಸರು ರಮೇಶ್ ಅಂತ ನಾನು ಕೂಡ ಅನ್ ಅಕಾಡೆಮಿಯಲ್ಲಿ ಲೈವ್ ಎಜುಕೇಟರ್ ಆಗಿರ್ತೀನಿ ನೀವು ನನ್ನ ಒಂದು ಪ್ರೊಫೈಲನ್ನು ನೋಡ್ಬೋದಾಗಿರ್ತದೆ ಸೊ ಈ ಥರ ಒಂದು ಪ್ರೊಫೈಲ್ ಬರ್ತದೆ ಸೊ ನೀವು ನನ್ನನ್ನು ಫಾಲೋ ಮಾಡ್ಬೋದಾಗಿರ್ತದೆ ಈಗಾಗಲೇ ನಾನು ಹಲವಾರು ಕೋರ್ಸ್ಗಳನ್ನು ಹೊರತಂದಿದ್ದೇನೆ ಇದರಲ್ಲಿ ಕನ್ನಡ ಗ್ರಾಮರ್ಗೆ ಅಂದರೆ ಕನ್ನಡ ವ್ಯಾಕರಣಕ್ಕೆ ಸಂಬಂಧಿಸಿದಂತೆ ಒಂದು ಕೋರ್ಸನ್ನು ನಡೆಸಿದ್ದೀನಿ ಅದೇ ರೀತಿಯಾಗಿ ಭಾರತೀಯ ಸಂವಿಧಾನಕ್ಕೆ ಸಂಬಂಧಿಸಿದಂಥ ಒಂದು ಕೋರ್ಸನ್ನು ನಡೆಸಿದ್ದೀನಿ ಪ್ರಸ್ತುತವಾಗಿ ನಾನು ಸೋಷಿಯಲ್ ಸೈನ್ಸ್ ಅಂತಂದರೆ ಹಿಸ್ಟ್ರಿ ಪಾಲಿಟಿ ಮತ್ತು ಜೋಗ್ರಫಿ ಈ ಮೂರು ವಿಚಾರಗಳನ್ನು ವಿಷಯಗಳನ್ನು ಒಳಗೊಂಡಂತೆ ಒಂದು ಕೋರ್ಸನ್ನು ಇದ್ದೀನಿ ಪ್ರತಿ ದಿವಸ ರಾತ್ರಿ ಏಳು ಇರ್ತದೆ ಜೊತೆಗೆ ನೀವು ನನ್ನ ಸ್ಪೆಷಲ್ ಕ್ಲಾಸಿಗೂ ಕೂಡ ಅಟೆಂಡ್ ಆಗ್ಬೋದಾಗಿರ್ತದೆ ಆ ಒಂದು ಸ್ಪೆಷಲ್ ಕ್ಲಾಸ್ ಮಾಹಿತಿಗಳನ್ನು ಕೂಡ ನೀವು ಈ ಒಂದು ಅನ್ಅಕಾಡೆಮಿ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡು ಅಲ್ಲಿ ನೋಡ್ಬೋದಾಗಿರ್ತದೆ ನನ್ನ ಒಂದು ರೆಫ್ರಲ್ ಕೋಡನ್ನು ಯೂಸ್ ಮಾಡಿಕೊಂಡು ನೀವು ಜಾಯ್ನ್ ಆಗ್ಬೋದು ಗೆಳೆಯರೆ ಸೊ ನನ್ನ ಒಂದು ರೆಫ್ರಲ್ ಕೋಡ್ ಏನು ಅಂತಂದರೆ ರಮೇಶ್ ಲೈವ್ ಅನ್ನುವಂಥದ್ದು ಆರ್ ಎ ಎಮ್ ಇ ಎಸ್ ಎಚ್ ಎಲ್ ಐ ವಿ ಇ ಅನ್ನುವಂಥದ್ದು ಆರ್ ಎ ಎಮ್ ಇ ಎಸ್ ಎಚ್ ಎಲ್ ಐ ವಿ ಇ ಈ ಒಂದು ರೆಫ್ರಲ್ ಕೋಡನ್ನು ಹಾಕುವ ಮೂಲಕ ನೀವು ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಪಡಿತೀರಾ ಹೌದಾ ಹಾಗಾದರೆ ಹೇಗೆ ಜಾಯಿನ್ ಆಗೋದು ಅಂತಂದರೆ ಅದನ್ನು ಮುಂದಿನ ಹಂತದಲ್ಲಿ ನೋಡೋಣ ನೀವು ಇಲ್ಲಿ ನನ್ನ ಕಡಿಮೆಯಲ್ಲಿ ಟಾಪ್ ಎಜುಕೇಟರ್ಸ್ಗಳಿಂದ ಒಂದು ಮಾಹಿತಿಗಳನ್ನು ಪಡ್ಕೊಂತೀರಾ ಸೊ ಇಲ್ಲಿ ನೋಡ್ಬೋದು ಶರಣಯ್ಯ ಭಂಡಾರಿಮಠ್ ಸರ್ ಅಂತ ಇದ್ದಾರೆ ಸಂಜಯ್ ಕುಮಾರ್ ಎಚ್ ಪಿ ಅಂತ ಇದ್ದಾರೆ ಹೌದಾ ಸೊ ನವೀನಾ ಎನ್ ಟಿ ಆರ್ ಆಗಿರ್ಬೋದು ವಿಶ್ವನಾಥ್ ಚಂದ್ರಶೇಖರ್ ಇಂಥ ಒಬ್ಬ ಟಾಪ್ ಎಜುಕೇಟರ್ಗಳಿಂದ ಮಾಹಿತಿಗಳನ್ನು ಪಡ್ಕೊಂತೀರಾ ಇಲ್ಲಿ ನಂದೀಶ್ ಕುಮಾರ್ ಅನ್ನುವಂಥವ್ರು ಮತ್ತು ಶ್ರೀಧರ್ ಬಿರಾದರ್ ಏನಿದ್ರಲ್ಲ ಇವರು ಹಿಂದಿನ ಒಂದು ಕೆ ಎಸ್ ಪರೀಕ್ಷೆ ಮನೆ ರಿಸಲ್ಟ್ ಏನು ಬಂತು ಅದರಲ್ಲಿ ಅಪಾಯಿಂಟ್ ಆದಂತಹ ಶಿಕ್ಷಕರಿದ್ದಾರೆ ಇವರಿಂದ ಅತ್ಯುತ್ತಮವಾದಂಥ ಮಾಹಿತಿಗಳನ್ನು ನೀವು ಇಲ್ಲಿ ಪಡ್ಕೋಬಹುದಾಗಿರ್ತದೆ ಸೊ ಈ ಅನ್ ಅಕಾಡೆಮಿಗೆ ಜಾಯಿನ್ ಆಗೋದ್ರಿಂದ ನಿಮಗೆ ಸಿಗುವಂಥ ಲಾಭಗಳು ಏನಂತಂದರೆ ಮನೆಯಿಂದ ಹೋದ ನೀವೆಲ್ಲೋ ಕೋಚಿಂಗ್ ಹೋಗಿ ತರಬೇತಿಯನ್ನು ಪಡಿಬೇಕಾಗಿಲ್ಲ ನಿಮ್ಮ ಮನೆಯಲ್ಲಿಯೇ ತರಬೇತಿಯನ್ನು ಪಡಿಬಹುದು ಜೊತೆಗೆ ನಿಮಗೆ ಒಂದು ವರ್ಷದ ಕೋರ್ಸನ್ನು ನೀವು ತೆಗೆದುಕೊಂಡ್ರೆ ಕೇವಲ ಅಂದರೆ ಕೇವಲ ನಿಮಗೆ ಹದಿನೆಂಟು ರೂಪಾಯಿಗಳಾಗ್ತದೆ ಪ್ರತಿ ದಿವಸ ಹದಿನೆಂಟು ರೂಪಾಯಿಗಳನ್ನು ಮಾತ್ರ ನೀವು ಖರ್ಚು ಮಾಡ್ತೀರಾ ಸೊ ಇಲ್ಲಿ ಲೈವ್ ಕ್ಲಿಯರಿಂಗ್ ಸೆಷನ್ ಇರ್ತದೆ ನಿಮ್ಮ ಏನೇ ಡೌಟ್ಸ್ಗಳಿದ್ರೂ ಕೂಡ ನಿಮ್ಮ ಡೌಟ್ಗಳನ್ನು ಶಿಕ್ಷಕರು ಕ್ಲಿಯರ್ ಮಾಡ್ತಾರೆ ಮತ್ತು ಉತ್ತಮವಾದಂಥ ಮಾರ್ಗದರ್ಶನವನ್ನು ನೀಡ್ತಾರೆ ಆಮೇಲೆ ಸ್ಟ್ರಕ್ಚರ್ಡ್ ವೈಸ್ ಫ್ರೀ ಮತ್ತು ಸ್ಪೆಷಲ್ ಕ್ಲಾಸ್ಗಳಿರ್ತವೆ ಹೌದಾ ಸ್ಪೆಷಲ್ ಕ್ಲಾಸ್ಗಳು ಫ್ರೀಯಾಗಿ ಸಿಗ್ತವೆ ಅದು ಕೂಡ ನೀವು ನೋಡ್ಕೋಬೋದು ಇನ್ನು ಇ ಎಮ್ ಐ ಪೇಮೆಂಟ್ ಆಪ್ಷನ್ ಕೂಡ ಇರ್ತದೆ ಸೊ ಹಣವನ್ನು ಹಂತ ಹಂತವಾಗಿ ಕಟ್ಟುವ ಮೂಲಕ ನೀವು ಉತ್ತಮವಾಗಿ ಕಲಿಕೆಯನ್ನು ಇಲ್ಲಿ ಮುಂದುವರ್ಸ್ಬೋದಾಗಿರ್ತದೆ ಹಾಗಾದರೆ ಯಾವ ರೀತಿ ಜಾಯಿನ್ ಆಗೋದು ಏನು ಮಾಡಿ ನಿಮ್ಮ ಮೊಬೈಲ್ನ ಪ್ಲೇಸ್ಟೋರ್ನಿಂದ ಅಕಾಡೆಮಿ ಲರ್ನಿಂಗ್ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಳ್ಳಿ ತದನಂತರ ಇಲ್ಲಿ ಈ ಥರ ಮೆನುಗೆರೆಗಳು ಕಾಣ್ತದೆ ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣವೇ ಈ ಥರ ಪೇಜ್ ಓಪನ್ ಆಗತ್ತ ಇಲ್ಲಿ ಪ್ಲಸ್ ಅಂತ ಇರ್ತದೆ ಅಥವಾ ಕ್ಲಾಸಸ್ ಅಂತೇಳಿ ಈ ಕ್ಲಾಸಸ್ ಇದ್ರ ಮೇಲೆ ಕ್ಲಿಕ್ ಮಾಡಿ ಹೌದಾ ಕ್ಲಾಸಸ್ ಮೇಲೆ ಕ್ಲಿಕ್ ಮಾಡಿ ಆವಾಗ ಇಲ್ಲಿ ಗೆಟ್ ಸಬ್ಸ್ಕ್ರಿಪ್ಷನ್ ಅಂತ ಬಟನ್ ಬರ್ತದೆ ಇದ್ರ ಮೇಲೆ ಕ್ಲಿಕ್ ಮಾಡಿ ಇವಾಗ ಏನಾಗತ್ತ ಇಲ್ಲಿ ಪೇಜ್ ಓಪನ್ ಆಗತ್ತೆ ಸರಿನಾ ಈ ಒಂದು ಪೇಜಲ್ಲಿ ಸಬ್ಸ್ಕ್ರಿಪ್ಷನ್ ಇರ್ತದ ಒನ್ ಮಂತ್ ಆಗಿರ್ಬೋದು ತ್ರೀ ಮಂತ್ ಸಿಕ್ಸ್ ಮಂತ್ಸ್ ನಿಮಗೆ ಯಾವ ಸಬ್ಸ್ಕ್ರಿಪ್ಷನ್ ಇಷ್ಟನೋ ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಆಮೇಲೆ ಕಂಟಿನ್ಯೂ ಬಟನನ್ನು ಒತ್ಕೊಳ್ಳಿ ಕಂಟಿನ್ಯೂ ಬಟನ್ ಒತ್ತಿದ ತಕ್ಷಣ ಏನಾಗುತ್ತೆ ನಿಮಗೆ ಒಂದು ಪೇಜ್ ಓಪನ್ ಆಗುತ್ತೆ ಸರಿನಾ ಸೊ ಈ ಥರ ಪೇಜ್ ಓಪನ್ ಆದ ತಕ್ಷಣದಲ್ಲಿ ಎಂಟರ್ ರಫುಲ್ ಕೋಡ್ ಅಂತ ಇರ್ತದೆ ಇಲ್ಲೇನು ಮಾಡಿ ರಮೇಶ್ ಲೈವ್ ಅಂತ ಹಾಕ್ಕೊಳ್ಳಿ ರಮೇಶ್ ಲೈವ್ ಆರೆ ಎಮ್ ಇ ಎಸ್ ಎಚ್ ಎಲ್ ಐ ವಿ ಇ ರಮೇಶ್ ಲೈವ್ ಅಂಥೇಳಿ ಕೋಡನ್ನು ಅಪ್ಲೈ ಮಾಡ್ಕೊಳ್ಳಿ ಮಾಡ್ಕೊಂಡು ಆದ ತಕ್ಷಣ ಇಲ್ಲಿ ಪ್ರೊಸಿಡ್ ಟು ಪೇಮೆಂಟ್ ಅನ್ನ ಬಟನ್ ಒತ್ಕೊಳ್ಳಿ ಅವಾಗ ಏನಾಗುತ್ತೆ ನಿಮಗೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಸಿಕ್ಕು ಆರು ಸಾವಿರದ ಮುನ್ನೂರು ರೂಪಾಯಿಗಳು ಬರ್ತದೆ ಸರಿನಾ ಸೊ ಆಮೇಲೆ ಪೇಮೆಂಟ್ ಆಪ್ಷನ್ಗೆ ಹೋಗಿ ನೀವು ನಿಮ್ಮ ಎ ಟಿ ಎಮ್ ಆಗಿರ್ಬೋದು ಡೆಬಿಟ್ ಕಾರ್ಡ್ ಅಥವಾ ಪೇ ಟಿ ಎಮ್ ಗೂಗಲ್ ಪೇ ಯಾವುದ್ರ ಮೂಲಕನಾದರೂ ಡೀಟೇಲ್ಸ್ ಎಲ್ಲ ಹಾಕ್ಕೊಂಡು ಜಾಯಿನ್ ಆಗ್ಬೋದಾಗಿರ್ತದೆ ಸೊ ಜಾಯಿನ್ ಆಗೋದಕ್ಕೆ ಪ್ರಯತ್ನ ಪಡಿ ಇದರ ಲಾಭವನ್ನು ಪಡ್ಕೊಳ್ಳಿ ತುಂಬ ಉತ್ತಮವಾದಂಥ ಮಾಹಿತಿ ಎಫ್ ಡಿ ಎ ಕೆ ಎ ಎಸ್ ಪಿ ಎಸ್ ಐ ಎಲ್ಲ ಪರೀಕ್ಷೆಗೆ ಉಪಯುಕ್ತವಾದಂಥ ಮಾಹಿತಿ ಒಂದೇ ವೇದಿಕೆಯಲ್ಲಿ ನಿಮಗೆ ದೊರಿತದ ಹಾಗಾದರೆ ಬನ್ನಿ ಇವತ್ತಿನ ವಿಚಾರವನ್ನು ತಿಳಿದುಕೊಳ್ಳೋಣ ಯಾವ ರೀತಿ ಈ ಒಂದು ಎಫ್ ಡಿ ಎ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸುವ ವಿಧಾನ ಅಂಥೇಳಿ ಮುಂಚೆ ಏನು ಮಾಡಿ ಕೆ ಪಿ ಎಸ್ ಸಿ ಡಾಟ್ ಕೆ ಆರ್ ಡಾಟ್ ಎನ್ ಆರ್ ಸಿ ಡಾಟ್ ಇನ್ ಎನ್ನುವಂಥ ವೆಬ್ಸೈಟ್ಗೆ ಲಾಗಿನ್ ಆಗಿ ಲಾಗಿನ್ ಆದ ನಂತರ ಇಲ್ಲಿ ಅಪ್ಲೈ ಆನ್ಲೈನ್ ಅಡ್ಮಿಷನ್ ಟಿಕೆಟ್ ಡೌನ್ಲೋಡ್ ಅಂತ ಬಟನೆ ಇರುತ್ತೆ ಇದರ ಮೇಲೆ ಕ್ಲಿಕ್ ಮಾಡ್ತೀರಾ ಕ್ಲಿಕ್ ಮಾಡಿದ ತಕ್ಷಣವೇ ಮೇಲಿನ ಒಂದು ಫಸ್ಟ್ ಲಿಂಕ್ ಬರ್ತದಲ್ಲ ಕ್ಲಿಕ್ ಹಿಯರ್ ಟು ಅಪ್ಲೈ ಆನ್ಲೈನ್ ಅಪ್ಲಿಕೇಶನ್ ಫಾರ್ ದ ನೋಟಿಫಿಕೇಶನ್ ಡೇಟೆಡ್ ತರ್ಟಿ ಒನ್ ಒನ್ ಟೂ ತೌಸಂಡ್ ಟ್ವೆಂಟಿ ಅಂತ ಇದೆ ಇದರ ಮೇಲೆ ಕ್ಲಿಕ್ ಮಾಡಿ ಈ ಥರ ಕ್ಲಿಕ್ ಮಾಡಿದ ತಕ್ಷಣವೇ ಒಂದು ವೆಬ್ ಪೇಜ್ ಓಪನ್ ಆಗುತ್ತೆ ಸೊ ಇದರಲ್ಲಿ ಏನು ಮಾಡ್ತಿದ್ದಾರೆ ಇಲ್ಲಿ ನೋಡಿ ಲಾಗಿನ್ ಅಂತ ಕೊಡ್ತಾ ಇದ್ದಾರೆ ಇಲ್ಲಿ ಯೂಸರ್ ನೇಮ್ ಇದೆ ಪಾಸ್ವರ್ಡ್ ಇದೆ ಹೌದಾ ಈಗ ಈಗಾಗಲೇ ಯಾರಾದರೂ ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ ಹೊಂದಿರ್ತಿರೋ ಅವರು ನಿಮ್ಮ ಯೂಸರ್ ನೇಮ್ ಮತ್ತು ಪಾಸ್ವರ್ಡನ್ನು ಹಾಕಿಕೊಂಡು ಲಾಗಿನ್ ಆಗ್ಬೋದು ಹಿಂದೆ ಅರ್ಜಿಯನ್ನು ಸಲ್ಲಿಸಿದಂಥವ್ರು ಸಪೋಸ್ ನೀವು ಈ ಒಂದು ಯೂಸರ್ ನೇಮ್ ಪಾಸ್ವರ್ಡ್ ಮರೆತಿದ್ರೆ ಅದು ಯಾವ ರೀತಿ ಓಪನ್ ಮಾಡೋದಂತ ನಾನು ಹೇಳ್ಕೊಡ್ತೀನಿ ಜೊತೆಗೆ ಏನಂತಂದರೆ ನ್ಯೂ ಯೂಸರ್ ಹೊಸದಾಗಿ ನೀವೇನಾದರೂ ಅರ್ಜಿಯನ್ನು ಸಲ್ಲಿಸೋದು ಆಗಿದ್ರಿ ಅಂತಂದರೆ ಈ ನ್ಯೂ ಯೂಸರ್ ರಿಜಿಸ್ಟರ್ ಹಿಯರ್ ಅಂತ ಇದೆ ಇದರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ತಕ್ಷಣವೇ ಒಂದು ಪೇಜ್ ಓಪನ್ ಆಗುತ್ತೆ ಇಲ್ಲಿ ನಿಮ್ಮ ಅಕೌಂಟ್ ಹೊಸ ಅಕೌಂಟನ್ನು ಕ್ರಿಯೇಷನ್ ಮಾಡಬಹುದು ಇಲ್ಲಿ ಯೂಸರ್ ನೇಮ್ ಅಂತ ಇದೆ ಈ ಯೂಸರ್ ನೇಮ್ ಇದ್ದಲ್ಲಿ ನೀವು ನಿಮ್ಮ ಟೆಂತ್ ಅಥವಾ ಎಸ್ ಎಸ್ ಎಲ್ ಸಿ ಮಾಸ್ ಕಾರ್ಡ್ ಏನೇ ಇರುತ್ತಲ್ಲ ಅದರ ನಂಬರ್ ಹಾಕಬೇಕು ಸರಿನಾ ಸಪೋಸ್ ಫಾರ್ ಎಕ್ಸಾಂಪಲ್ ನಿಮ್ಮ ಎಸ್ ಎಸ್ ಎಲ್ ಸಿ ನಂಬರ್ ಏನಿರುತ್ತೆ ಆ ನಂಬರನ್ನ ಹಾಕಬೇಕಾಗ್ತದೆ ಸರಿನಾ ಹಾಕಿದ ತಕ್ಷಣ ಇಲ್ಲೇ ಇಮೇಲ್ ಕಳ್ತದೆ ಸರಿನಾ ಈ ಇಮೇಲ್ ಏನಿರ್ತದ ನಿಮ್ಮ ಇಮೇಲ್ ಹಾಕ್ಕೊಳ್ಳಿ ಹಾಕ್ಕೊಂಡ ತಕ್ಷಣ ಮೊಬೈಲ್ ನಂಬರ್ ಹಾಕ್ತೀರಾ ಮೊಬೈಲ್ ನಂಬರ್ ಹಾಕಿದ ಮೇಲೆ ಇಲ್ಲಿ ಈ ಕೆಳಗಡೆ ಒಂದು ಬಟನ್ ಬನ್ನಿ ಅಲ್ಲಿ ಪಕ್ಕದಲ್ಲಿ ಇಮೇಜ್ ಏನಿರುತ್ತಲ್ಲ ಇರುತ್ತಲ್ಲ ಆ ಇಮೇಜ್ ಒಳಗೆ ಕೊಟ್ಟಂತಹ ನಂಬರ್ಗಳನ್ನ ಆ್ಯಸಿಟೀಸ್ ತುಂಬಬೇಕು ಓಕೆ ತುಂಬಿದ ಮೇಲೆ ಏನು ಮಾಡ್ತೀರಾ ಜನ್ರೇಟ್ ಒ ಟಿ ಪಿ ಅಂತ ಬಟನ್ ಮೇಲೆ ಒತ್ತೀರ ಜನ್ರೇಟ್ ಓ ಪಿ ಒ ಟಿ ಪಿ ಒತ್ತಿದ ತಕ್ಷಣವೇ ಆಗತ್ತಾ ನಿಮ್ಮ ಮೊಬೈಲ್ಗೆ ಒಂದು ಒನ್ ಟೈಮ್ ಪಾಸ್ವರ್ಡ್ ಬರುತ್ತೆ ಹೌದಾ ಆ ಒನ್ ಟೈಮ್ ಪಾಸ್ವರ್ಡ್ ಬಂದ ತಕ್ಷಣವೇ ನೀವು ಏನು ಮಾಡ್ಬೋದು ನಿಮ್ಮ ಒಂದು ಅಕೌಂಟ್ ಕ್ರಿಯೇಷನನ್ನು ಮಾಡ್ಬೋದು ಸೊ ಈ ಥರ ಆದಮೇಲೆ ಫ್ರೆಂಡ್ಸ್ ಏನು ಮಾಡ್ಬೋದು ನಿಮ್ಮ ಒಂದು ಹೊಸ ಅಕೌಂಟ್ ಕ್ರಿಯೇಷನ್ ಆಗುತ್ತಾ ಹೊಸ ಅಕೌಂಟ್ ಕ್ರಿಯೇಷನ್ ಮಾಡಬೇಕಾದ್ರೆ ಪಾಸ್ವರ್ಡ್ ಕೇಳುತ್ತಲ್ಲ ಓ ಆ ಒಂದು ಪಾಸ್ವರ್ಡಲ್ಲಿ ನೀವು ಏಟ್ ಡಿಜಿಟ್ ಕ್ಯಾರೆಕ್ಟರ್ ತುಂಬಬೇಕು ಅಂದರೆ ಸಂಖ್ಯೆಗಳನ್ನು ಅದರಲ್ಲಿ ಒಂದು ಅಪ್ಪರ್ ಕೇಸ್ ಇರಬೇಕು ಒಂದು ಸ್ಪೆಷಲ್ ಕ್ಯಾರೆಕ್ಟರ್ ಇರಬೇಕು ತುಂಬಿಕೊಂಡು ನೀವು ಜಾಯ್ನ್ ಆಗ್ಬೋದು ಇನ್ನು ಉಳಿದಂಥವ್ರು ಈಗಾಗಲೇ ಯಾರು ಯೂಸರ್ ನೇಮ್ ಮತ್ತು ಐ ಡಿ ಪಾಸ್ವರ್ಡ್ ಹೊಂದಿದ್ದರೋ ಅವರು ನಿಮ್ಮ ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ ಹಾಕ್ಕೊಂಡು ಜಾಯಿನ್ ಆಗ್ಬೋದು ಸಪೋಸ್ ನಿಮ್ಮ ಒಂದು ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ ನೀವು ಮರ್ತಿದ್ರೆ ಇಲ್ಲಿ ಫಾರ್ಗೆಟ್ ಪಾಸ್ವರ್ಡ್ ಆ್ಯಂಡ್ ಯೂಸರ್ ನೇಮ್ ಅಂತ ಇದೆ ಇದರ ಮೇಲೆ ಕ್ಲಿಕ್ ಮಾಡಿ ಸರಿನಾ ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಯೂಸರ್ ನೇಮ್ ನೀವೇನಾದರೂ ನೆನ್ಪಿಟ್ಕೊಂಡಿದ್ರೆ ಆ ಯೂಸರ್ ನೇಮ್ ಹಾಕಿ ಡೇಟ್ ಆಫ್ ಬರ್ತ್ ಹಾಕೊಂಡು ಮೊಬೈಲ್ ನಂಬರ್ ಹಾಕ್ಕೊಂಡು ಸಬ್ಮಿಟ್ ಬಟನ್ ಒತ್ತಿದ ತಕ್ಷಣ ಏನಾಗುತ್ತೆ ನಿಮ್ಗೆ ಯೂಸರ್ ನೇಮನ್ನು ಸಿಗ್ತದೆ ಆಮೇಲೆ ಪಾಸ್ವರ್ಡ್ ಸಿಗ್ತದೆ ರೀಸೆಟ್ ಮಾಡಿಕೊಂಡು ನಿಮ್ಮ ಪಾಸ್ವರ್ಡನ್ನು ಚೇಂಜ್ ಮಾಡ್ಕೋಬೋದು ಸಪೋಸ್ ನೀವೇನಾದರೂ ಕೂಡ ಸಪೋಸ್ ನೀವೇನಾದರೂ ಯೂಸರ್ ನೇಮನ್ನೇ ಮರೆತಿದ್ರಿ ಅಂತಂದರೆ ನಿಮ್ಮ ಮೊಬೈಲ್ ನಂಬರ್ ಹಾಕ್ಕೊಳ್ಳಿ ಡೇಟ್ ಆಫ್ ಬರ್ತ್ ಹಾಕೊಳ್ಳಿ ಜನ್ರೇಟ್ ಓ ಟಿ ಪಿ ಅಂತ ಮೇಲೆ ಕ್ಲಿಕ್ ಮಾಡಿ ಏನಾಗುತ್ತೆ ನಿಮ್ಮ ಮೊಬೈಲ್ಗೆ ಒಂದು ಓ ಟಿ ಪಿ ಬರ್ತದೆ ಅದರಲ್ಲಿ ಓ ಟಿ ಪಿ ಮೂಲಕ ನೀವು ಯೂಸರ್ ನೇಮನ್ನು ಕಂಡು ಯೂಸರ್ ನೇಮ್ ಗೊತ್ತಾಗ್ತದೆ ಆಮೇಲೆ ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ ಹಾಕ್ಕೊಂಡು ನೀವು ಜಾಯಿನ್ ಆಗ್ಬೋದಾಗಿರ್ತದೆ ನಿಮ್ಮ ಈ ಮೂಲಕ ನಿಮ್ಮದು ಯೂಸರ್ ನೇಮ್ ಮತ್ತು ಪಾಸ್ವರ್ಡನ್ನು ರೀಸೆಟ್ ಮಾಡ್ಬೋದು ಪಾಸ್ವರ್ಡನ್ನು ಸರಿನಾ ಹಾಗಾದರೆ ಪಾಸ್ವರ್ಡ್ ಸಿಕ್ತು ಯೂಸರ್ ನೇಮ್ ಆಯಿತು ಈಗ ಲಾಗಿನ್ ಆಗೋದು ಯಾವುದಂತ ನಾನು ಹೇಳ್ಕೊಡ್ತೀನಿ ಎಸ್ ಫ್ರೆಂಡ್ಸ್ ಈಗ ನೀವು ಲಾಗಿನ್ ಆದ್ರಿ ಹೌದಾ ಲಾಗಿನ್ ಆದ ತಕ್ಷಣ ಈ ಥರ ಪೇಜ್ ಓಪನ್ ಆಗುತ್ತ ಸೊ ಇಲ್ಲೇನು ಮಾಡಿ ಇಲ್ಲೊಂದು ಬಟನ್ ಇರುತ್ತಾ ಐ ಹ್ಯಾವ್ ರೀಡ್ ದ ಇನ್ಸ್ಟ್ರಕ್ಷನ್ಸ್ ಅಂತ ಹೇಳಿ ಸೊ ಇನ್ಸ್ಟ್ರಕ್ಷನ್ಸ್ ಎಲ್ಲ ಊದ್ಕೊಂಡು ಇದ್ರ ಮೇಲೆ ಹಾಕಿ ಕ್ಲಿಕ್ ಮಾಡ್ಕೊಳ್ಳಿ ಸೊ ಗೋ ಅಂತ ಒತ್ತಿದಾಗ ಏನಾಗತ್ತಾ ಈ ಥರ ಪೇಜ್ ಓಪನ್ ಆಗತ್ತ ಹೌದಾ ಸೊ ಈ ಥರ ಪೇಜ್ ಓಪನ್ ಆದಮೇಲೆ ಫಸ್ಟ್ ಸ್ಟೆಪ್ ಏನಂತಂದರೆ ಪ್ರೊಫೈಲ್ ಕ್ರಿಯೇಷನ್ ಇಲ್ಲೆಲ್ಲ ಕೊಟ್ಟಿರ್ತಾರೆ ಅಪ್ಲಿಕೇಶನ್ ಸಬ್ಮಿಷನ್ ಪ್ರೊಸೆಸ್ ಏನು ಅಂತೇಳಿ ತ್ರೀ ಒಳಗೆ ನಡೀತದೆ ಫಸ್ಟ್ ಸ್ಟೆಪ್ ಏನಂತಂದರೆ ನಿಮ್ಮ ಪ್ರೊಫೈಲನ್ನು ಕ್ರಿಯೇಷನ್ ಮಾಡಬೇಕು ಅಕಸ್ಮಾತ್ ಹಾಕಿದರೆ ಅಪ್ಡೇಷನ್ ಮಾಡ್ಬೋದು ಇನ್ನು ಎರಡನೇ ಸ್ಟೆಪ್ ಏನಂತಂದರೆ ಅಪ್ಲಿಕೇಶನ್ ಸಬ್ಮಿಷನ್ ಮಾಡೋದು ಇನ್ನು ತರ್ಡ್ ಸ್ಟೆಪ್ ಏನಂತಂದರೆ ಫೀಸ್ ಪೇಮೆಂಟ್ ಥ್ರೂ ಮೈ ಅಪ್ಲಿಕೇಶನ್ ಸೆಕ್ಷನಲ್ಲಿ ಸರಿನಾ ಸೊ ಫಸ್ಟಿಗೆ ಏನು ಮಾಡಿ ಪ್ರೊಫೈಲ್ ಅಪ್ ಅಪ್ಲಿಕೇಶನ್ಗೆ ಹೋಗಿ ಪ್ರೊಫೈಲ್ ಕ್ರಿಯೇಷನ್ಗೆ ಹೋಗಿ ಸರಿನಾ ಸೊ ಪ್ರೊಫೈಲ್ ಕ್ರಿಯೇಷನ್ ಹೋದ ತಕ್ಷಣ ಈ ಥರ ಸ್ಟೇಜಸ್ ಕಂಡು ಬರ್ತದೆ ಸ್ಟೆಪ್ಸು ಒನ್ ಟು ಸೆವೆನ್ ಸ್ಟೆಪ್ಸ್ ಆದಮೇಲೆ ಏನಾಗುತ್ತೆ ನಿಮ್ಮದು ಪೂರ್ತಿ ಈ ಒಂದು ಅಪ್ಲಿಕೇಶನ್ ಪ್ರೊಸೆಸ್ ಕಂಪ್ಲೀಟ್ ಆಗ್ತದೆ ಅಂತ ಹೇಳ್ಬೋದು ಅದು ಹೇಗೆ ಅಂತಂದರೆ ಫಸ್ಟ್ ಸ್ಟೆಪ್ಪಲ್ಲಿ ಪರ್ಸ್ನಲ್ ಡೀಟೇಲ್ಸ್ ಇರ್ತದೆ ಸೆಕೆಂಡಲ್ಲಿ ಅಡ್ರೆಸ್ ಡೀಟೇಲ್ಸ್ ಥರ್ಡಲ್ಲಿ ಅದರ್ ಡೀಟೇಲ್ಸ್ ಕಂಡು ಬರ್ತದೆ ನೋಡೋಣ ಏನಂತೇಳಿ ಇನ್ನು ಫೋರ್ತಲ್ಲಿ ಎಜುಕೇಷನ್ ಕ್ವಾ ಕ್ವಾಲಿಫಿಕೇಷನ್ ಇರ್ತದೆ ಇನ್ನು ಫಿಫ್ತಲ್ಲಿ ವರ್ಕ್ ಎಕ್ಸ್ಪೀರಿಯೆನ್ಸ್ ಇರ್ತದೆ ಸಿಕ್ಸ್ತು ನಿಮ್ಮ ಅಪ್ಲೋಡ್ ಮತ್ತು ಫೋಟೋ ಯಾವುದು ಫೋಟೋ ಮತ್ತು ಸಿಗ್ನೇಚರನ್ನು ಅಪ್ಲೋಡ್ ಮಾಡಬೇಕು ಸೆವೆಂಥಲ್ಲಿ ಏನಂತಂದರೆ ಡಾಕ್ಯುಮೆಂಟ್ಸನ್ನು ಅಪ್ಲೋಡ್ ಮಾಡೋದಿರ್ತದೆ ಇದಾದ ಮೇಲೆ ಪೇಮೆಂಟ್ ಸೆಕ್ಷನ್ಗೆ ಹೋಗ್ತದ ಹೌದಾ ಸೊ ಮುಂಚೆ ಏನು ಮಾಡಬೇಕು ನಿಮ್ದು ಯಾವುದಾದ್ರೂ ಒಂದು ಐಡೆಂಟಿಟಿ ಕಾರ್ಡ್ ಹೌದಾ ಸೊ ಯಾವುದಾದ್ರೂ ಐಡೆಂಟಿಟಿ ಕಾರ್ಡ್ ಪಾಸ್ಪೋರ್ಟ್ ಆಗಿರ್ಬೋದು ವೋಟ್ ರೈಡಿಂಗ್ ಪ್ಯಾನ್ ಕಾರ್ಡ್ ಅಥವಾ ಡ್ರೈವಿಂಗ್ ಲೈಸೆನ್ಸ್ ಯಾವುದಾದ್ರೂ ಒಂದನ್ನು ಹಾಕ್ಕೊಂಡು ಏನು ಮಾಡಿ ಅದರ ಒಂದು ಐಡೆಂಟಿಫಿಕೇಷನ್ ನಂಬರ್ ಹಾಕಬೇಕು ತದನಂತರ ನ್ಯಾಷನಾಲಿಟಿ ಇಂಡಿಯನ್ ಹಾಕಿ ಜೆಂಡರ್ ಇರುತ್ತೆ ಮೇಲ್ ಇದ್ರೆ ಮೇಲ್ ಫಿಮೇಲ್ ಇದ್ರೆ ಫಿಮೇಲ್ ಹಾಕೊಳ್ಳಿ ಹೌದಾ ಸೊ ನಿಮ್ಮ ಒಂದು ಎಸ್ ಎಸ್ ಎಲ್ ಸಿ ಮಾರ್ಕ್ಸಲ್ಲಿ ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ ಏನಿದಲ್ಲ ಅದರಲ್ಲಿ ಯಾವ ಥರ ಹೆಸರಿದೆ ಆ ಥರ ಹೆಸರು ಹಾಕ್ಕೋಬೇಕು ಸರಿನಾ ಹಾಕಿದ ನಂತರ ನಿಮ್ಮ ತಂದೆ ಹೆಸರನ್ನು ಹಾಕ್ಕೋಬೇಕು ಇಲ್ಲಿ ತಂದೆ ಹೆಸರನ್ನು ಹಾಕ್ಕೊಳ್ಳಿ ತಾಯಿ ಹೆಸರನ್ನು ಹಾಕ್ಕೋಬೇಕು ತದನಂತರ ಇಮೇಲ್ ಐ ಡಿ ಏನಿರುತ್ತೋ ಆ ಇಮೇಲ್ ಐ ಡಿ ಹಾಕ್ಕೋಬೇಕು ನಂತರ ಏನು ಮಾಡ್ಬೋದು ಲ್ಯಾಂಡ್ಲೈನ್ ನಂಬರ್ ಅಥವಾ ಏನಾದರೂ ಇದ್ರೆ ಹಾಕೋಬೋದು ಇನ್ನು ಮೊಬೈಲ್ ನಂಬರ್ ಆಮೇಲೆ ಡೇಟ್ ಆಫ್ ಬರ್ತ್ ಇರ್ತದ ಸೊ ನಿಮ್ಮ ಏಜು ಇದೆಲ್ಲ ಕ ತಾನೇ ತಾನೇ ತೆಗೆದುಕೊಳ್ತದ್ದು ಇನ್ನು ಡೊಮಿಸ್ ಅಂತ ಬರ್ತದೆ ಸೊ ಅದ ಇದಿರೋ ಇಲ್ಲೋ ಅನ್ನೋದನ್ನು ಸೊ ಎಸ್ ಇದ್ದರೆ ಎಸ್ ನೋ ಇದ್ರೆ ನೋ ಹಾಕ್ಕೊಳ್ಳಿ ನೆಕ್ಸ್ಟ್ ಏನಂತಂದರೆ ಡಿಫ್ರೆನ್ಷಿಯಲ್ ಆ್ಯಡೆಡ್ ಪರ್ಸನ್ ಅಂದರೆ ನೀವೆಲ್ಲ ಹ್ಯಾಂಡಿಕ್ಯಾಪ್ಟ್ ಇದ್ದರೆ ಎಸ್ ಇದ್ದರೆ ಎಸ್ ನೋ ಇದ್ದರೆ ನೋ ಅಂತ ಹಾಕ್ಕೊಳ್ಳಿ ಸೊ ಮ್ಯಾರಿಡ್ ಆಗಿದ್ದರೆ ಎಸ್ ಇದ್ದರೆ ಎಸ್ಸು ಅಥವಾ ನೋ ಇದ್ದರೆ ನೋ ಹಾಕ್ಕೊಳ್ಳಿ ಓಕೆ ಸೊ ಕ್ಯಾಟಗರಿ ರಿಸರ್ವೇಷನ್ ಕ್ಯಾಟಗರಿ ಬರ್ತದೆ ಸೊ ನೀವು ಯಾವ ರಿಸರ್ವೇಷನ್ಗೆ ಹೋಗ್ತೀರಿ ಎಸ್ ಸಿ ಆಗಿರ್ತಿರೋ ಎಸ್ ಎಸ್ ಟಿ ಆಗಿರ್ತಿರೋ ಓಕೆ ಅಥವಾ ಟೂ ಎ ಆಗಿರ್ತರು ಟು ಬಿ ಯಾವ್ದು ಇರ್ತದೋ ಅದನ್ನು ಹಾಕ್ಕೊಂಡು ನೆಕ್ಸ್ಟು ಸಬ್ ಕಾಸ್ಟ್ ನೀವು ತುಂಬಬೇಕು ಸಬ್ ಕಾಸ್ಟ್ ನಿಮಗೆ ಯಾವ ಸಬ್ ಕಾಸ್ಟ್ ಇರ್ತದೋ ಆಮೇಲೆ ಏನಾದರೂ ಒಂದು ಜಾತಿಯ ಆದಾಯ ಪ್ರಮಾಣ ಪತ್ರ ಕೊಟ್ಟಿದ್ರೆ ಅದರ ನಂಬರ್ ಕೂಡ ನೀವು ಹಾಕ್ಕೊಳ್ಳಿ ಇನ್ನು ಯಾವ ಡಿಸ್ಟ್ರಿಕ್ಕಿಂದ ಬಂದಿರ್ತದೆ ಆ ಡಿಸ್ಟಿಕ್ ಹಾಕ್ಕೊಂಡು ಯಾವ ಡೇಟಲ್ಲಿ ನಿಮಗೆ ಆ ಒಂದು ಆದಾಯ ಪ್ರಮಾಣಪತ್ರವನ್ನು ಜಾತಿ ಪ್ರಮಾಣ ಪತ್ರವನ್ನು ಇಶ್ಯೂ ಮಾಡಿರ್ತಾರೋ ಅದನ್ನು ಹಾಕ್ಕೊಂಡು ಎಷ್ಟು ವರ್ಷ ಅಪ್ಡೇಟ್ ಅಪ್ ಟು ಎ ವ್ಯಾಲಿಡ್ ಎಲಿಮಿಟ್ ಆಗಿರ್ತದನ್ನ ಹಾಕ್ಕೊಂಡು ನೆಕ್ಸ್ಟ್ ಬಟನ್ ಒತ್ತಬೇಕು ಸೊ ಈ ಪರ್ಸನಲ್ ಡಿಟೇಲ್ಸ್ ಎಲ್ಲ ಸೇವ್ ಆದಮೇಲೆ ನೆಕ್ಸ್ಟ್ ಫ್ರೆಂಡ್ಸ್ ಏನಂತಂದ್ರೆ ಸೇವ್ ಆ್ಯಂಡ್ ನೆಕ್ಸ್ಟ್ ಬಟನ್ ಓದ್ಕೊಳ್ಳಿ ಓಕೆ ಸೇವ್ ಅಂತ ಆಗ್ತದೆ ಸೊ ಅದ ಅದಾದ ನಂತರ ಪರ್ಸ್ನಲ್ ಡೀಟೇಲ್ಸ್ ಸೇವ್ಡ್ ಅಂತ ಆಯ್ತು ಸೊ ರೆಡ್ ರೆಡ್ ಇದ್ದಿದ್ದ ಕಲರ್ ಏನಾಗ್ತದೆ ಈ ಥರ ಕಲರ್ ಬರ್ತದೆ ಪರ್ಸನಲ್ ಡೀಟೇಲ್ಸ್ ಸೇವ್ ಆಯಿತು ಅಂತ ಅರ್ಥ ಸೊ ನೆಕ್ಸ್ಟ್ ಏನು ಮಾಡಿ ಮುಂದಿನ ಪ್ರೊಸೆಸ್ಸು ಅಡ್ರೆಸ್ ಡೀಟೇಲ್ಸ್ ಬರ್ತದೆ ಸರಿನಾ ಇಲ್ಲಿ ಅಡ್ರೆಸ್ ಹಾಕೋಬೇಕು ಹೌದಾ ಅಡ್ರೆಸ್ ಹಾಕೊಳ್ಳಿ ಸ್ಟೇಟ್ ಆಗಿರ್ತದೆ ಇದನ್ನೆಲ್ಲ ಫಿಲ್ ಮಾಡಿ ಸೊ ಫ್ರೆಂಡ್ಸ್ ನಾನು ನಿಮಗೆ ತಿಳಿಸೋದಕ್ಕೋಸ್ಕರ ಒಂದು ಯಾವುದೊಂದು ಇಲ್ಲಿ ಅಡ್ರೆಸ್ ಹಾಕಿದ್ದೀನಿ ಸೊ ಈ ಥರ ಅಡ್ರೆಸ್ ಎಲ್ಲ ಹಾಕಿದ ಮೇಲೆ ಇಲ್ಲಿ ಟಿಕ್ ಇಫ್ ಯು ಆರ್ ರೆಸಿಡಿಂಗ್ ಅಟ್ ದ ಪರ್ಮನೆಂಟ್ ಅಡ್ರೆಸ್ ಅಂತಂದ್ರೆ ನೀವು ಪರ್ಮನೆಂಟ್ ಅಡ್ರೆಸ್ ಇದೇ ಆಗಿತ್ತು ಅಂತಾರೆ ಇಲ್ಲಿ ಟಿಕ್ ಮಾರ್ಕ್ ಇರ್ತದೆ ಇದರ ಮೇಲೆ ಟಿಕ್ ಮಾರ್ಕ್ ಮಾಡ್ತೀರಾ ಸೊ ಇಲ್ಲಿ ಏನು ಮಾಡ್ತೀರಾ ಸೇವ್ ಆ್ಯಂಡ್ ನೆಕ್ಸ್ಟ್ ಬಟನ್ ಓದ್ತಿ ಓಕೆ ಸೇವ್ ಆ್ಯಂಡ್ ನೆಕ್ಸ್ಟ್ ಬಟನ್ ಓದಬೇಕು ಸೊ ಅಡ್ರೆಸ್ ಡೀಟೇಲ್ ಕೂಡ ಸೇವ್ ಆಯಿತು ಸರಿನಾ ಸೊ ನೆಕ್ಸ್ಟ್ ಪ್ರೊಸೆಸ್ಸು ಇದಾದ ನಂತರ ಇಲ್ಲಿ ನಿಮಗೆ ಅದರ್ ಡೀಟೇಲ್ಸ್ ಬರ್ತದೆ ನೀವೇನಾದರೂ ಎಕ್ಸ್ ಸರ್ವಿಸ್ ಮನ್ ಇದ್ದೀರಾ ಎಕ್ಸ್ ಸರ್ವಿಸ್ ಮನ್ ಇದ್ದರೆ ಎಸ್ ಹಾಕಿ ಇಲ್ಲಾಂದರೆ ನೋ ಹಾಕಿ ಹೌದಾ ಸೊ ಅದೇ ರೀತಿಯಾಗಿ ನೀವು ಏನಾದರೂ ಯಾವುದಾದ್ರೂ ಒಂದು ಯುದ್ಧದಲ್ಲಿ ಅದರಲ್ಲಿ ಭಾಗವಹಿಸಿ ಸೊ ಅದರಿಂದ ಏನಾದರೂ ಡಿಸೇಬಲ್ ಆಗಿದ್ರೆ ಅದು ಏನಪ್ಪ ಅಂದರೆ ಎಸ್ ಇದ್ದರೆ ಎಸ್ ಇಲ್ಲಾಂದ್ರೆ ನೋವು ಇದ್ದರೆ ನೋವು ಹಾಕಬೇಕು ಓಕೆ ಡಿಪೆಂಡೆಂಟ್ ಇದ್ದವರು ಇನ್ನು ನೆಕ್ಸ್ಟು ಗೌರ್ಮೆಂಟ್ ಎಂಪ್ಲಾಯ್ ಇದ್ದೀರಾ ಇದ್ದರೆ ಎಸ್ ಇದ್ದರೆ ಎಸ್ಸು ಇಲ್ಲಾಂದರೆ ನೋ ಇನ್ನು ರೂರಲ್ ರಿಸರ್ವೇಷನ್ ನೀವು ತೆಗೆದುಕೊಳ್ತೀರಾ ಗ್ರಾಮೀಣ ಪ್ರದೇಶದವರ ಎಸ್ ಇದ್ದರೆ ಎಸ್ ಹಾಕ್ಕೊಳ್ಳಿ ಇಲ್ಲಾಂದರೆ ನೋ ಹಾಕ್ಕೊಳ್ಳಿ ಹೌದಾ ಇನ್ನು ಪ್ರಾಜೆಕ್ಟ್ ಡಿಸೇಬಲ್ಡ್ ಪರ್ಸನ್ ಏನಾದರೂ ಇದರ ರಿಸರ್ವೇಷನ್ ಯೋಜನಾ ನಿರಾಶ್ರಿತರು ಅಂತ ಕರಿತೀವಿ ಅದಿದ್ರೆ ಎಸ್ ಇದ್ರೆ ಎಸ್ಸು ಇಲ್ಲಾಂದ್ರೆ ನೋ ಓಕೆ ನೆಕ್ಸ್ಟ್ ಬರೋದು ಏನಪ್ಪ ಅಂದ್ರೆ ಆರ್ ಯು ಕ್ಯಾಂಡಿಡೇಟ್ ಹೂ ಹ್ಯಾಸ್ ಬೀನ್ ರಿಲೀಸ್ ಫ್ರಾಮ್ ದ ನ್ಯಾಷನಲ್ ಕ್ಯಾಡೆಟ್ ಕಾಪ್ಸ್ ಅದರ್ ಆಫ್ಟರ್ ಸರ್ವಿಸ್ ಆ್ಯಸ್ ಓಲ್ಡ್ ಟೈಮ್ ಕ್ಯಾಬಿನೆಟ್ ಇನ್ಸ್ಟ್ರಕ್ಟರ್ ಅಂತ ಬರ್ತದೆ ಸೊ ಎಸ್ ಇದ್ರೆ ಎಸ್ಸು ಇಲ್ಲಾಂದ್ರೆ ನೋವು ಹಾಕೊಳ್ಳಿ ನೆಕ್ಸ್ಟ್ ಬರೋದೇನಂತಂದ್ರೆ ವಿಲೇಜ್ ಗ್ರೂಪ್ ಇನ್ಸ್ಪೆಕ್ಟರ್ ಅಪಾಯಿಂಟೆಡ್ ಇನ್ ರೂರಲ್ ರೂರಲ್ ಇಂಡಸ್ಟ್ರಿಯಲೈಜೇಷನ್ ಅಂತ ಕೇಳ್ತದೆ ಸೊ ಇದರಿಂದ ನೀವೇನಾದರೂ ಇದ್ರೆ ಎಸ್ ಇದ್ರೆ ಎಸ್ ಹಾಕೊಳ್ಳಿ ಇಲ್ಲ ನೋ ಓಕೆ ನೆಕ್ಸ್ಟು ಏನಂತಂದ್ರೆ ಸೆನ್ಸಸ್ ಅಲ್ಲಿ ಅಂದರೆ ಗೌರ್ಮೆಂಟ್ ಏನು ಜನಗಣತಿ ಮಾಡ್ತದ ಅದರಲ್ಲಿ ನೀವೇನಾದರೂ ಭಾಗವಹಿಸಿದ್ರ ಅದ್ರ ಬಗ್ಗೆ ಕೇಳ್ತದೆ ಎಸ್ ನೀವು ಭಾಗವಹಿಸಿದ್ರೆ ಎಸ್ ಹಾಕೊಳ್ಳಿ ಇಲ್ಲ ಅಂತಂದರೆ ನೋ ಹಾಕೊಳ್ಳಿ ಸರಿನಾ ನೆಕ್ಸ್ಟ್ ಬರೋದು ಬಾಂಡೆಡ್ ಲೇಬರ್ ನೀವೇನಾದರೂ ಆರ್ ಯು ಅ ಕ್ಯಾಂಡಿಡೇಟ್ ಹೂ ಈಸ್ ಬಾಂಡೆಡ್ ಲೇಬರ್ ಅಂತ ಬರ್ತದೆ ಸೊ ಎಸ್ ಇದ್ರೆ ಎಸ್ ಇಲ್ಲಾಂದ್ರೆ ನೋ ಹಾಕ್ಕೊಳ್ಳಿ ತದನಂತರ ಏನಪ್ಪ ಅಂದ್ರೆ ಬ್ಲ್ಯಾಕ್ ಲಿಸ್ಟ್ ಅಂತ ಕೇಳ್ತದ ಇಸ್ ದೇರ್ ಎನಿ ಕ್ರಿಮಿನಲ್ ಕೇಸ್ ಅಗೇನ್ಸ್ಟ್ ಯು ನಿಮ್ಮ ನಿಮ್ಮಲ್ಲಿ ಏನಾದರೂ ಕ್ರಿಮಿನಲ್ ಕೇಸ್ ನಿಮ್ಮ ಮೇಲೆ ಆಗಿದೆನಾ ಸೊ ಅದನ್ನು ಹಾಕ್ಕೊಂಡು ಏನು ಈ ಕಡೆ ಏನು ಬರ್ತದೆ ಅಂತಂದ್ರೆ ಆರ್ ಯು ಕನ್ನಡ ಮೀಡಿಯಮ್ ಅಂತ ನೀವೇನಾದರೂ ಕನ್ನಡ ಮೀಡಿಯಮ್ ಓದಿದ್ರೆ ಎಸ್ ಹಾಕ್ಕೊಳ್ಳಿ ಇಲ್ಲ ಅಂತಂದರೆ ನೋ ಹಾಕೊಳ್ಳಿ ತದನಂತರ ಏನಾಗ್ತದೆ ಹೈದರಾಬಾದ್ ಕರ್ನಾಟಕ ರಿಸರ್ವೇಷನ್ ನಿಮಗೆ ಅಪ್ಲೈ ಆಗ್ತದೆ ಅಪ್ಲೈ ಆಗೋದಿದ್ರೆ ಎಸ್ ಅಂತ ಹಾಕೊಳ್ಳಿ ಇಲ್ಲ ಅಂತಂದರೆ ನೋ ಹಾಕೊಳ್ಳಿ ಸರಿನಾ ಇದಾದ ನಂತರ ನೆಕ್ಸ್ಟು ಸೇವ್ ಬಟನ್ ಒತ್ಕೊಳ್ಳಿ ಸೇವ್ ಅಂತ ಮಾಡಿದ ತಕ್ಷಣವೇ ಏನಾಗತ್ತ ಡೀಟೇಲ್ಸ್ ಎಲ್ಲ ಸೇವ್ ಆಗುತ್ತಾ ನೆಕ್ಸ್ಟ್ ಪ್ರೊಸೆಸ್ಗೆ ಹೋಗ್ತದ ನೆಕ್ಸ್ಟ್ ಪ್ರೊಸೆಸ್ ಏನಪ್ಪ ಇಲ್ಲಿ ನಿಮಗೆ ಕ್ವಾಲಿಫಿಕೇಶನ್ ಕೇಳ್ತದೆ ಹೌದಾ ನಿಮ್ಮ ಕ್ವಾಲಿಫಿಕೇಶನ್ ಯಾರ್ದ ಫಸ್ಟು ಎಸ್ ಎಸ್ ಎಲ್ಸಿಯಿಂದ ಸ್ಟಾರ್ಟ್ ಮಾಡಬೇಕು ಹೌದಾ ಎಸ್ ಎಸ್ ಎಲ್ ಸಿ ಹಾಕೊಳ್ಳಿ ಸೊ ಅಲ್ಲಿ ಎಸ್ ಎಸ್ ಎಲ್ ಸಿ ಯಾವ ಬೋರ್ಡ್ ಇರ್ತದೆ ಆ ಬೋರ್ಡ್ ಬರ್ತದ ಅದನ್ನು ಹಾಕ್ಕೊಂತೀರಾ ಸೊ ನೆಕ್ಸ್ಟ್ ಏನಂತಂದ್ರೆ ಸಬ್ಜೆಕ್ಟ್ ಕೇಳುತ್ತೆ ಹೌದಾ ಎಲ್ಲ ಸಬ್ಜೆಕ್ಟ್ ಇರ್ತದೆ ಸೊ ಹಾಕ್ಕೊತೀರಾ ನೆಕ್ಸ್ಟು ಸ್ಟೇಟ್ ಕೇಳುತ್ತೆ ಕರ್ನಾಟಕ ಅಂತ ಹಾಕೊಳ್ಳಿ ಸ್ಟೇಟ್ ಬೋರ್ಡ್ ಯಾವುದು ಹೌದಾ ಸ್ಟೇಟ್ ಬೋರ್ಡ್ ಇರ್ತದೆ ಸೊ ಅದನ್ನು ಹಾಕ್ಕೊತೀರಾ ನೆಕ್ಸ್ಟು ರಿಸಲ್ಟ್ ಸ್ಟೇಟಸ್ ಪಾಸು ಅಥವಾ ಅಪಿಯರಿಂಗು ಅದನ್ನು ಕೇಳ್ತದ ಸೊ ನೆಕ್ಸ್ಟು ಕೋರ್ಸ್ ಡ್ಯೂರೇಷನ್ ಕೇಳ್ತದೆ ಎಷ್ಟು ವರ್ಷದ ಕೋರ್ಸ್ ಇತ್ತು ಆ್ಯಕ್ಚುಲಿ ಒನ್ ಇಯರ್ದಲ್ಲ ಸೊ ಒನ್ ಇಯರ್ ಅಂತೇಳಿ ನೆಕ್ಸ್ಟ್ ಏನು ಮಾಡ್ತದೆ ಡೇಟ್ ಆಫ್ ಡಿಕ್ಲೇರೇಷನ್ ಆಫ್ ರಿಸಲ್ಟ್ ಹೌದಾ ಯಾವಾಗ ನಿಮಗೆ ರಿಸಲ್ಟ್ ಬಂತು ರಿಸಲ್ಟ್ ಯಾವಾಗ ಬಂತು ಅನ್ನೋದನ್ನು ಹಾಕ್ಕೋಬೇಕು ಸರಿನಾ ನೆಕ್ಸ್ಟು ಇದ್ರ ನಂತರ ಏನಂತಂದರೆ ರಿಸಲ್ಟ್ ಟೈಪ್ ಯಾವ ರೀತಿ ಇರ್ತದೆ ಮಾರ್ಕ್ಸ್ ಇರ್ತದೋ ಅಥವಾ ಗ್ರೇಡಿಂಗ್ ಸಿಸ್ಟಮು ಮಾರ್ಕ್ಸ್ ಅನ್ನುವಂಥದ್ದು ಮಾರ್ಕ್ಸ್ ಆಗಿದ್ದರೆ ಏನಾಗ್ತದೆ ಆಪ್ ಮಾರ್ಕ್ಸ್ ನಿಮ್ಗೆ ಎಷ್ಟು ಮಾರ್ಕ್ಸ್ ಸಿಕ್ತು ಹೌದಾ ಫಾರ್ ಎಕ್ಸಾಂಪಲ್ ಯಾವುದೊಂದು ಮಾರ್ಕ್ಸ್ ಹಾಕ್ತಿದ್ದೀನಿ ಆಮೇಲೆ ಔಟ್ ಆಫ್ ಎಷ್ಟಕ್ಕೆ ಇದು ಆರುನೂರು ಇಪ್ಪತ್ತೈದಕ್ಕೆ ಪರ್ಸೆಂಟೇಜ್ ತಾನೇ ತಾನೇ ತೊಗೊಂಬಿಡ್ತದೆ ಇನ್ನು ಡಿವಿಷನ್ ಅಂತ ಕೇಳ್ತದ ಫಸ್ಟ್ ಡಿವಿಝನಲ್ಲೂ ಪಾಸ್ ಆದ್ರೆ ಸೆಕೆಂಡ್ ಡಿವಿಝನಲ್ಲಿ ಆದರು ಅಂತೇಳಿ ಸೊ ಅದನ್ನು ಹಾಕೊತೀರ ನಿಮ್ಮ ರಿಜಿಸ್ಟರ್ ರೋಲ್ ನಂಬರ್ ರೋಲ್ ನಂಬರ್ ಏನಿರ್ತದೆ ಅದನ್ನು ಕೂಡ ಹಾಕ್ಕೋಬೇಕಾಗ್ತದೆ ಇದೆಲ್ಲ ಹಾಕಿದ ಮೇಲೆ ಆ್ಯಡ್ ಅಂತ ಬಟನ್ ಇರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡ್ತೀರಾ ಸೊ ಆ್ಯಡ್ ಅಂತ ಬಟನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಏನಾಗುತ್ತಾ ಎಲ್ಲ ಸಕ್ಸಸ್ಫುಲ್ಲಿ ಆ್ಯಡ್ ಆಗ್ತದೆ ಆ್ಯಡ್ ಆದಮೇಲೆ ಈ ಥರ ಬರ್ತದೆ ಫ್ರೆಂಡ್ಸ್ ಸರಿನಾ ಇದು ನೀವೇನು ಮಾಡಿದಿರಿ ಫಸ್ಟ್ ಆ್ಯಡ್ ಮಾಡಿದ್ರಿ ಯಾವುದು ಎಸ್ ಎಸ್ ಎಲ್ ಸಿ ಬಗ್ಗೆ ನೆಕ್ಸ್ಟ್ ಸ್ಟೆಪ್ ಏನಂತಂದರೆ ನಿಮ್ಮದು ಡಿಗ್ರಿ ಅಥವಾ ಗ್ರ್ಯಾಜುಯೇಷನ್ ಅಂತ ಹೇಳ್ತೀವಿ ಗ್ರ್ಯಾಜುಯೇಷನ್ ಬಗ್ಗೆ ಸೇಮ್ ಇದೇ ಟೈಪ್ ಪ್ರೊಸೆಸ್ ಹೋಗ್ತದೆ ಹೌದಾ ಇದೇ ಥರ ಪ್ರೊಸೆಸ್ ಹೋಗ್ತದೆ ಇದು ಮಾಡಿ ಮುಗಿದ ಮೇಲೆ ಸೇವ್ ಬಟನ್ ಓದ್ಕೊಳ್ಳಿ ಸೇವ್ ಅಂತ ಒತ್ತಿದ ತಕ್ಷಣವೇ ನೆಕ್ಸ್ಟ್ ಪ್ರೊಸೆಸ್ ಹೋಗ್ತದೆ ಸರಿನಾ ನೆಕ್ಸ್ಟ್ ಪ್ರೊಸೆಸ್ಸು ಸೊ ಏನು ಮಾಡ್ತೀರಾ ನಿಮ್ಮ ಎಜುಕೇಷನ್ ಕ್ವಾಲಿಫಿಕೇಷನ್ ಮುಗೀತು ವರ್ಕ್ ಎಕ್ಸ್ಪೀರಿಯನ್ಸ್ ಸಪೋಸ್ ನೀವೇನಾದರೂ ಕೂಡ ಹೌದಾ ನಿಮ್ಮ ಏನಾದರೂ ವರ್ಕ್ ಎಕ್ಸ್ಪೀರಿಯೆನ್ಸ್ ಗೋರ್ಮೆಂಟಲ್ಲಿ ಆಗಿರ್ಬೋದು ಪ್ರೈವೇಟ್ ಆಗಿರ್ಬೋದು ಅಥವಾ ಸೆಮಿ ಗೋರ್ಮೆಂಟಲ್ಲಿ ನೀವೇನಾದರೂ ಕೆಲಸ ಮಾಡಿ ಎಕ್ಸ್ಪೀರಿಯೆನ್ಸ್ ಪಡ್ಕೊಂಡಿದ್ರೆ ಅದನ್ನು ಕೂಡ ತುಂಬೋದಾಗಿರ್ತದೆ ಎಸ್ ಅಂತ ಓದ್ತಿದ್ರೆ ಈ ಥರ ಡೀಟೇಲ್ಸ್ ಓಪನ್ ಆಗುತ್ತೆ ಸಪೋಸ್ ನೋ ಅಂತ ಹಾಕಿದರೆ ಹೌದಾ ನೋ ಅಂತ ಕ್ಲಿಕ್ ಮಾಡಿ ಏನಾಗುತ್ತೆ ಯಾವುದೇ ಡೀಟೇಲ್ಸ್ ಬರೋಂಗಿಲ್ಲ ನೀವು ಸೆ ನೆಕ್ಸ್ಟ್ ಬಟನ್ಗೆ ಹೋಗ್ಬೋದು ಸಪೋಸ್ ನೀವೇನಾದರೂ ಎಲ್ಲೋ ಒಂದು ಎಕ್ಸ್ಪೀರಿಯೆನ್ಸ್ ಇತ್ತು ಅಂತಂದರೆ ಆ ಎಕ್ಸ್ಪೀರಿಯೆನ್ಸ್ ಡೀಟೇಲ್ಸ್ ಕೂಡ ನೀವು ತುಂಬೋದು ಹೌದಾ ಎಲ್ಲಿ ಪ್ರೆಸೆಂಟಲ್ಲಿ ಇದ್ದಿರೋ ಪಾಸ್ಟ್ರಲ್ಲಿ ಇದ್ದಿರೋ ಹಿಂದ್ಗಡೆ ಮಾಡಿದ್ದಿರೋ ಅದೆಲ್ಲ ಡೀಟೇಲ್ಸ್ ತುಂಬಿಕೊಂಡು ಮುಂದೆ ಹೋಗ್ಬೋದು ಹಾಗಾದರೆ ನೆಕ್ಸ್ಟ್ ಹೋಗೋಣ ಮುಂದಿನ ಒಂದು ಹಂತ ಸೊ ಮುಂದಿನ ಹಂತ ನೋಡೋಣ ಇದು ಮುಗಿದ ತಕ್ಷಣವೇ ನೆಕ್ಸ್ಟ್ ಬಟನ್ ಹೋಗುತ್ತಾ ಇಲ್ಲಿ ಅಪ್ಲೋಡ್ ಫೋಟೋ ಆ್ಯಂಡ್ ಸಿಗ್ನೇಚರ್ ಅಂತ ಇದೆ ಹೌದಾ ಸೊ ನಿಮ್ಮ ಒಂದು ಇಮೇಜನ್ನು ನೀವು ಇಲ್ಲಿ ಹಾಕಬೇಕು ಸೊ ಇಮೇಜ್ ಸೈಜ್ ಏನಂತಂದರೆ ಟ್ವೆಂಟಿ ಕೆ ಬಿಟ್ವೀನ್ ಟ್ವೆಂಟಿ ಕೆ ಬಿ ಟು ಫಿಫ್ಟೀನ್ ಫಿಫ್ಟಿ ಕೆ ಬಿ ಮಿಡಲ್ ಇರಬೇಕು ಇದಕ್ಕಿಂತ ಜಾಸ್ತಿ ಆದರೆ ತೆಗೆದುಕೊಳ್ಳಲ್ಲ ಓಕೆನಾ ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಏನಾಗುತ್ತೆ ನಿಮ್ಮ ಒಂದು ಪ್ರೊಫೈಲ್ ನಿಮ್ಮ ಒಂದು ಕಂಪ್ಯೂಟರ್ನಲ್ಲಿರುವಂಥ ಇಮೇಜ್ ಸೆಕ್ಷನ್ ಓಪನ್ ಆಗುತ್ತೆ ನೀವು ಡೆಸ್ಕ್ಟಾಪ್ನಲ್ಲಿ ಇಟ್ಕೊಂಡಿದ್ರೆ ಅದನ್ನು ಓಪನ್ ಮಾಡಿಕೊಂಡು ಹಾಕೋಬೋದು ಅದೇ ರೀತಿಯಾಗಿ ಸಿಗ್ನೇಚರ್ ಕೂಡ ಎರಡೂ ಕೂಡ ನೀವು ರೆಡಿ ಇಟ್ಕೊಂಡಿರಬೇಕು ಸೈಜ್ ನೋಡಿ ಫ್ರೆಂಡ್ಸ್ ಟ್ವೆಂಟಿ ಕೆ ಬಿ ಟು ಫಿಫ್ಟೀನ್ ಕೆ ಬಿ ಒಳಗಡೆನೆ ಇರಬೇಕು ಸರಿನಾ ಸೊ ಈ ಒಂದು ಪ್ರೊಸೆಸ್ ಮುಗಿದ ತಕ್ಷಣನೇ ಏನಾಗುತ್ತೆ ನೆಕ್ಸ್ಟ್ ಬರೋದು ಡಾಕ್ಯುಮೆಂಟ್ಸ್ ಅಪ್ಲೋಡ್ ಸರಿನಾ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಬರ್ತದೆ ಸೊ ಡಾಕ್ಯುಮೆಂಟ್ಸ್ ಕೂಡ ಅಪ್ಲೋಡ್ ಮಾಡ್ತೀರಾ ಅಪ್ಲೋಡ್ ಮಾಡಿದ ತಕ್ಷಣ ಏನಾಗುತ್ತೆ ನಿಮ್ಮ ಒಂದು ಅಪ್ಲಿಕೇಶನ್ ಸಂಪೂರ್ಣವಾಗ್ತತಿ ಸರಿನಾ ಎಸ್ ಫ್ರೆಂಡ್ಸ್ ಸೊ ಇಲ್ಲಿ ನಾನು ಫೋಟೋ ಮತ್ತು ಸಿಗ್ನೇಚರನ್ನು ಅಪ್ಲೋಡ್ ಮಾಡಿದ್ದೀನಿ ಜೊತೆಗೆ ಕಾಸ್ಟ್ ಮತ್ತು ಎಸ್ ಎಸ್ ಎಲ್ ಸಿ ಆಗಿರ್ಬೋದು ನೀವು ಡಿಗ್ರಿ ಹಾಕಿದ್ರಿ ಡಿಗ್ರಿ ಮತ್ತು ಮಾಸ್ಟರ್ ಡಿಗ್ರಿ ಯಾವ್ದು ಹಾಕಿದ್ರು ಎಲ್ಲ ಹಾಕಿದ್ಮೇಲೆ ಅದರ ಒಂದು ಎಡಿಟ್ ಅಂತ ಕ್ಲಿಕ್ ಮಾಡ್ತೀರಾ ಸೊ ಎಡಿಟ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ಈ ಥರ ಇಮೇಜ್ ಬರುತ್ತೆ ಸೊ ಅಲ್ಲಿ ನಂಬರ್ ಹಾಕ್ಕೊಳ್ಳಿ ನಂಬರ್ ಹಾಕೊಂಡು ಆ ಒಂದು ಫೈಲನ್ನು ಅಪ್ಲೋಡ್ ಮಾಡಬೇಕು ಸರಿನಾ ಅಪ್ಲೋಡ್ ಮಾಡಿದ ಮೇಲೆ ಸೇವ್ ಅಂತ ಬಟನ್ ಓದ್ತಿ ಒತ್ತಿದ ತಕ್ಷಣನ ಈ ಥರ ಬರ್ತದೆ ವೀವ್ ಫೈಲಲ್ಲಿ ಕೂಡ ನೀವು ಅಪ್ಲೋಡ್ ಮಾಡಿದ್ದನ್ನು ನೋಡ್ಕೋಬೋದು ಈ ಎಲ್ಲ ಪ್ರೊಸೆಸ್ ಮುಗಿದ ನಂತರ ಗೋ ಟು ಆನ್ಲೈನ್ ಅಪ್ಲಿಕೇಶನ್ ಅಂತ ಬರ್ತದೆ ಇದ್ರ ಮೇಲೆ ಕ್ಲಿಕ್ ಮಾಡ್ತೀರಾ ಸರಿನಾ ಸೊ ಕ್ಲಿಕ್ ಮಾಡಿದ ತಕ್ಷಣ ಏನಾಗುತ್ತೆ ಆನ್ಲೈನ್ ಅಪ್ಲಿಕೇಶನ್ ಓಪನ್ ಆಗುತ್ತೆ ಇಲ್ಲಿ ನೀವು ನೋಡ್ತಿದಿರಿ ಸೊ ಇಲ್ಲಿ ಪಿ ಎಸ್ ಸಿ ಪಿ ಎಸ್ ಸಿ ರಿಕ್ರೂಟ್ಮೆಂಟ್ ಫಾರ್ ಗೆಜೆಟೆಡ್ ಪ್ರೊಫೆಷ್ನರ್ಸ್ ಅನ್ನುವಂಥದ್ದು ಹೌದಾ ಸೊ ಕೆ ಎಸ್ ಕೆ ಅಪ್ಲೈ ಮಾಡ್ಬೋದು ಇಲ್ಲಿ ಕ್ಲಿಕ್ ಹಿಯರ್ ಟು ಅಪ್ಲೈ ಅಂತ ಇರ್ತದೆ ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಅಪ್ಲೈ ಮಾಡ್ಬೋದಾಗಿರ್ತದ ಅದೇ ರೀತಿಯಾಗಿ ಇಲ್ಲಿ ರಿಕ್ರೂಟ್ಮೆಂಟ್ ಆಫ್ ಅಸಿಸ್ಟೆಂಟ್ ಕಂಟ್ರೋಲರ್ ಹೈದರಾಬಾದ್ ಕರ್ನಾಟಕಕ್ಕೆ ಸಂಬಂಧಿಸಿದ್ದು ಅದ್ರ ಜೊತೆಗೆ ಏನಂತಂದರೆ ಅಸಿಸ್ಟೆಂಟ್ ಫಸ್ಟ್ ಡಿವಿಷನ್ ಅಸಿಸ್ಟೆಂಟ್ ರೆಸಿಡೆನ್ಷಿಯಲ್ ಪೇರೆಂಟ್ ಕೆಡರ್ ಅನ್ನುವಂಥದ್ದು ಆರ್ ಪಿ ಸಿ ಅಂತ ಹೇಳ್ತೀವಿ ಸೊ ಯಾವುದನ್ನು ನೀವು ಎಚ್ ಕೆ ಆಗಿದ್ದರೆ ಎಚ್ ಕೆ ಮೇಲೆ ಅಪ್ಲೈ ಮಾಡ್ಕೊಳ್ಳಿ ಫ್ರೆಂಡ್ಸ್ ಈಗ ನೀವು ಏನಂತಂದ್ರೆ ನಾನ್ ಎಚ್ ಕೆ ಆಗಿದ್ರಿ ಅಂತಂದರೆ ಈ ಅಸಿಸ್ಟೆಂಟ್ ಫಸ್ಟ್ ಡಿವಿಷನ್ ಅಸಿಸ್ಟೆಂಟ್ ರೆಸಿಡೆನ್ಷಿಯಲ್ ಪೇರೆಂಟ್ ಕೆಡರ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ ಸಪೋಸ್ ನಾನ್ ಎಚ್ ಕೆ ಅಲ್ಲ ಎಚ್ ಕೆ ಆಗಿದ್ದರೆ ಇದು ಮೂರನೇದು ರಿಕ್ರೂಟ್ಮೆಂಟ್ ಆಫ್ ಅಸಿಸ್ಟೆಂಟ್ ಕಂಟ್ರೋಲರ್ ಹೈದರಾಬಾದ್ ಕರ್ನಾಟಕ ಲೋಕಲ್ ಕೆಡರ್ ಎಚ್ ಕೆ ಅನ್ನುವಂಥದ್ದು ಬ್ರಕೆಟ್ನಲ್ಲಿ ಇರ್ತದೆ ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಈಗ ನಾನು ನಾನ್ ಎಚ್ ಕೆ ಕ್ಲಿಕ್ ಮಾಡ್ತೀನಿ ಆರ್ ಪಿ ಸಿ ಅನ್ನುವಂಥದ್ದು ಸೊ ಈ ಥರ ಕ್ಲಿಕ್ ಮಾಡಿದ ತಕ್ಷಣ ಏನಾಗುತ್ತೆ ಅಪ್ಲಿಕೇಶನ್ ಫಾರ್ಮ್ ಓಪನ್ ಆಗುತ್ತೆ ಇಲ್ಲಿ ಕೆಲವೊಂದು ಡಿಪಾರ್ಟ್ಮೆಂಟ್ಗಳಿದ್ದಾವೆ ಸೊ ರಿಜಿಸ್ಟಾರ್ ಕರ್ನಾಟಕ ಸ್ಟೇಟ್ ಅಡ್ಮಿನಿಸ್ಟ್ರೇಟಿವ್ ಟ್ರಿಬ್ಯುನಲ್ ಬೆಂಗಳೂರು ಅನ್ನುವಂಥದ್ದು ಸೊ ಈ ಥರ ಸಾಕಷ್ಟು ಡಿಪಾರ್ಟ್ಮೆಂಟ್ಗಳಿದ್ದಾವೆ ಇಲ್ಲಿ ನೀವೇನು ಮಾಡಬೇಕು ಸೊ ಏನು ಮಾಡ್ತೀರಾ ನಿಮ್ಮ ಯಾವ ಡಿಪಾರ್ಟ್ಮೆಂಟ್ ಇಷ್ಟೇ ಇರುತ್ತೋ ಫ್ರೆಂಡ್ಸ್ ಅದರ ಮೇಲೆ ಪ್ರಿಫ್ರೆನ್ಸನ್ನು ಕೊಡಿ ಓಕೆ ಬೆಳಗಾವಿ ಇದೆ ಬೆಂಗಳೂರು ಇದೆ ಹೌದಾ ನಿಮ್ಮ ನೇಟಿವ್ ಇರ್ತದೋ ಯಾವ್ದು ಇರ್ತದೋ ನಿಮಗೆ ಇಂಪಾರ್ಟೆಂಟ್ ಇರುವಂತಹ ಡಿಪಾರ್ಟ್ಮೆಂಟ್ ಮೇಲೆ ಪ್ರಿಫ್ರೆನ್ಸನ್ನು ಕೊಡ್ತಾ ಹೋಗಿ ಸೊ ಇದೇ ರೀತಿ ನೀವೆಲ್ಲದಕ್ಕೂ ಪ್ರಿಫ್ರೆನ್ಸನ್ನು ಕೊಡ್ಬೋದಾಗಿರ್ತದೆ ಸರಿನಾ ಸೊ ಪ್ರಿಫ್ರೆನ್ಸನ್ನು ಕೊಟ್ಟು ಆದಮೇಲೆ ಏನಾಗುತ್ತಾ ಸಬ್ಮಿಟ್ ಬಟನ್ ಅಂತ ಇರ್ತದೆ ಸಬ್ಮಿಟ್ ಮೇಲೆ ಒತ್ತಿ ಸಬ್ಮಿಟ್ ಬಟನ್ ಒತ್ತಿದ ತಕ್ಷಣ ಏನಾಗುತ್ತೆ ಸೊ ಇಲ್ಲೊಂದು ಟಿಕ್ ಮಾರ್ಕ್ ಇರುತ್ತೆ ಇದನ್ನ ಮೇಲೆ ಒತ್ಕೊಂಡು ಸಬ್ಮಿಟ್ ಮಟನ್ ಒತ್ತಬೇಕು ಸಬ್ಮಿಟ್ ಮಟನ್ ಒತ್ತಿದ ತಕ್ಷಣನೇ ಮುಂದಿನ ಪ್ರೊಸೆಸ್ ಹೋಗ್ತದೆ ಸರಿ ಸೊ ಈ ಥರ ಏನಾಗುತ್ತೆ ನಿಮ್ಮ ಅಪ್ಲಿಕೇಶನ್ ಫಾರ್ಮ್ ಬರ್ತದೆ ಫ್ರೆಂಡ್ಸ್ ಓಕೆ ಈ ಥರ ನಿಮ್ಮ ಹೆಸರು ಆಮೇಲೆ ಮಾರ್ಕ್ಸ್ ಏನು ತುಂಬಿರ್ತೀರಿ ಅದಾಗಿರ್ಬೋದು ನೇಮು ಎಲ್ಲವನ್ನು ಸಲ ಚೆಕ್ ಮಾಡ್ಕೊಳ್ಳಿ ಕರೆಕ್ಟಾಗಿ ಇದೇ ಇಲ್ಲವೋ ಅಂತೇಳಿ ಒಂದು ಸಲ ಕನ್ಫರ್ಮ್ ಮಾಡ್ಕೊಳ್ಳಿ ಕನ್ಫರ್ಮ್ ಮಾಡ್ಕೊಳ್ಳಿ ಆಮೇಲೆ ನಿಮ್ಮದು ಮಾರ್ಕ್ಸ್ ಡೀಟೇಲ್ಸ್ ಎಲ್ಲ ಇಲ್ಲಿ ಬರ್ತದೆ ಸೊ ಅದನ್ನು ಕೂಡ ಚೆಕ್ ಮಾಡ್ಕೊಳ್ಳಿ ಚೆಕ್ ಮಾಡ್ಕೊಂಡ ತಕ್ಷಣ ಇಲ್ಲಿ ಅದರ್ ಕ್ವಶನ್ಸ್ ಅಂತ ಕೆಲವೊಂದು ಬರ್ತದೆ ಸೊ ಇಲ್ಲೇನು ಮಾಡ್ತೀರಿ ಡೂ ಯು ಪ್ರೊಸೆಸ್ ಪ್ರಿಸ್ಕ್ರೈಬ್ಡ್ ಎಜುಕೇಷನ್ ಕ್ವಾಲಿಫಿಕೇಷನ್ ಆ್ಯಸ್ ಪರ್ ದ ಅಡ್ವರ್ಟೈಸ್ಮೆಂಟ್ ಅಂತ ಇದೆ ಅಂದರೆ ನೀವು ಈ ಒಂದು ಹುದ್ದೆಗೆ ಕೇಳಿರುವಂತಹ ವಿದ್ಯಾರ್ಥಿನ ಹೊಂದಿದ್ದೀರಾ ಎಸ್ ಅಂತ ಓದ್ಕೊಳ್ಳಿ ಸರಿನಾ ನೆಕ್ಸ್ಟ್ ಕನ್ನಡ ಕ್ವಶನ್ಸ್ ಅಂತ ಆರ್ ಯು ಕ್ಲೇಮಿಂಗ್ ಎಕ್ಸಾಮ್ಷನ್ ಫ್ರಾಮ್ ಪಾಸಿಂಗ್ ಕಂಪಲ್ಸರಿ ಕನ್ನಡ ಲ್ಯಾಂಗ್ವೇಜ್ ಅಂದರೆ ನೀವೇನಾದರೂ ಕೂಡ ಕನ್ನಡವನ್ನು ಎಸ್ ಎಸ್ ಎಲ್ ಸಿ ಮಟ್ಟದಲ್ಲಿ ಪ್ರಥಮ ಅಥವಾ ದ್ವಿತೀಯ ಭಾಷೆ ತೆಗೆದುಕೊಂಡಿದ್ದರೆ ಎಸ್ ಅಂತ ಓದ್ಕೊಳ್ಳಿ ಎಕ್ಸಾಂಪ್ಷನ್ ಇರ್ತದೆ ಹೌದಾ ಎಸ್ ಸೊ ರೀಸನ್ ಫಾರ್ ಎಕ್ಸಾಂಪ್ಷನ್ ಯಾವುದು ಫಸ್ಟ್ ಲ್ಯಾಂಗ್ವೇಜ್ ತೆಗೆದುಕೊಂಡಿದ್ರು ಅಥವಾ ಸೆಕೆಂಡ್ ಲ್ಯಾಂಗ್ವೇಜಲ್ಲಿದ್ದರು ಅದನ್ನು ಹಾಕ್ಕೊಳ್ಳಿ ಸರಿನಾ ಸೊ ಇದಾದ ನಂತರ ಏನಾಗ್ತದೆ ನಿಮ್ಮದು ಡಿಪಾರ್ಟ್ಮೆಂಟ್ ಯಾವ್ಯಾವ ತೆಗೆದುಕೊಂಡಿದ್ರೆ ಪ್ರಿಫ್ರೆನ್ಸ್ ಅದನ್ನು ಇಲ್ಲಿ ತೋರಿಸುತ್ತೆ ತೋರಿಸಿದ ಮೇಲೆ ಡಿಕ್ಲರೇಷನ್ ಈಗಾಗಲೇ ಟಿಕ್ ಮಾರ್ಕ್ ಇರ್ತದೆ ಸೊ ಕೊನೆಗೆ ಏನಾಗ್ತದೆ ನಿಮ್ಮ ಪ್ಲೇಸ್ ಯಾವುದು ಪ್ಲೇಸ್ ಯಾವುದು ಅದನ್ನು ಹಾಕ್ಕೊಳ್ಳಿ ಸರಿನಾ ಹಾಕೊಂಡಾದ್ಮೇಲೆ ಇಮೇಜ್ ಇಲ್ಲಿ ಸೈನ್ ಇಮೇಜ್ ಕಾಣಿಸುತ್ತೆ ಸೊ ಕಾಣಿಸಿದಾದ ಮೇಲೆ ಕೆಳಗಡೆ ಏನಿದೆ ಸಬ್ಮಿಟ್ ಬಟನ್ ಇರ್ತದೆ ಸಬ್ಮಿಟ್ ಮೇಲೆ ಓದ್ಕೋಬೇಕು ಸರಿನಾ ಸಬ್ಮಿಟ್ ಮಟನ್ ಒತ್ತಿದ ತಕ್ಷಣ ಏನಾಗುತ್ತೆ ನಿಮ್ಮ ಅಪ್ಲಿಕೇಶನ್ ಸಬ್ಮಿಷನ್ ಆಗುತ್ತೆ ಯು ಹ್ಯಾವ್ ಸಕ್ಸಸ್ಫುಲ್ಲಿ ಸೇವ್ಡ್ ಯುವರ್ ಅಪ್ಲಿಕೇಶನ್ ಫಾರ್ ದ ಪೋಸ್ಟ್ ಅಸಿಸ್ಟೆಂಟ್ ಫಸ್ಟ್ ಡಿವಿಷನ್ ಅಸಿಸ್ಟೆಂಟ್ ರೆಸಿಡೆನ್ಷಿಯಲ್ ಪೇರೆಂಟ್ ಕೆಡರ್ ಅಂತ ತೋರಿಸುತ್ತೆ ಹೌದಾ ಜೊತೆಗೆ ನಿಮ್ಮ ಮೊಬೈಲ್ಗೆ ಏನು ಏನು ಮಾಡುತ್ತೆ ಒಂದು ಮೆಸೇಜ್ ಕೂಡ ಬರುತ್ತೆ ಫ್ರೆಂಡ್ಸ್ ಓಕೆ ಸೊ ಇದನ್ನು ಈಗಾಗಲೇ ಅಪ್ಲಿಕೇಶನ್ ಫಾ ಒಂದು ಪ್ರೊಸೆಸ್ ಏನಾಯ್ತಲ್ಲ ಮುಗೀತು ಈಗ ಪೇಮೆಂಟ್ ಪ್ರೊಸೆಸ್ ಏನು ಮಾಡ್ತೀರಾ ಈ ಥರ ಓಪನ್ ಆಗುತ್ತೆ ಸರಿನಾ ಸೊ ಈ ಥರ ಓಪನ್ ಆದ ತಕ್ಷಣ ಏನು ಮಾಡಿ ಮೈ ಅಪ್ಲಿಕೇಶನಲ್ಲೂ ಕೂಡ ನೀವು ನೋಡ್ಕೋಬೋದು ಇಲ್ಲಿ ಬಟನ್ ಇರುತ್ತಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ತಕ್ಷಣ ಪೇ ನೌ ಅಂತ ಬರ್ತದೆ ಇದ್ರ ಮೇಲೆ ಕ್ಲಿಕ್ ಮಾಡ್ತೀರ ಪೇ ನೌ ಅಂತ ಒತ್ತಿದ ತಕ್ಷಣ ಏನಾಗುತ್ತೆ ಪೇಮೆಂಟ್ ವೇಗೆ ತೆಗೆದುಕೊಂಡು ಹೋಗ್ತದೆ ನೀವು ಇಲ್ಲಿ ಏನು ಮಾಡ್ಬೋದು ಆನ್ಲೈನ್ ಪೇಮೆಂಟ್ ಕೂಡ ಮಾಡ್ಬೋದು ಸರಿನಾ ಆನ್ಲೈನ್ ಪೇಮೆಂಟ್ ಕೂಡ ಮಾಡ್ಬೋದಾಗಿರ್ತತಿ ಜಸ್ಟ್ ಒಂದು ನಿಮ್ಮ ಇಂಟರ್ನೆಟ್ ಫಾಸ್ಟ್ ಆಗಿದ್ರೆ ಚೆನ್ನಾಗಿ ಫಾಸ್ಟ್ ವರ್ಕ್ ಆಗ್ತದೆ ಸೊ ಇಲ್ಲಿ ಏನು ಮಾಡ್ಬೋದು ಡೆಬಿಟ್ ಕಾರ್ಡ್ ಆಗಿರ್ಬೋದು ಕ್ರೆಡಿಟ್ ಕಾರ್ಡ್ ಅಥವಾ ನೆಟ್ ಬ್ಯಾಂಕಿಂಗ್ ಥ್ರೂ ನೀವು ಮಾಡಬಹುದು ನಿಮ್ಮ ಪೇಮೆಂಟನ್ನು ಮಾಡ್ಬೋದು ಸೊ ಇಲ್ಲಿ ಪೇ ಅಂತ ಒತ್ತಿದ ತಕ್ಷಣನೇ ಏನಾಗುತ್ತೆ ಸೊ ಪೇಮೆಂಟ್ ಮೋಡಿಗೆ ಅದಕ್ಕೆ ತೆಗೆದುಕೊಂಡು ಹೋಗ್ತದೆ ಸೊ ನಿಮ್ಮ ಕ್ರೆಡಿಟ್ ಆಗಿರ್ಬೋದು ಡೆಬಿಟ್ ಕಾರ್ಡ್ ಯಾವುದೇ ಇದ್ದರೂ ಕೂಡ ಅದರ ಮೂಲಕ ನೀವೇನು ಮಾಡಿ ಪೇಮೆಂಟ್ ಮಾಡಿ ಇಲ್ಲಿ ನೇಮ್ ಆಗಿ ನಿಮ್ಮ ಕಾರ್ಡ್ ಮೇಲೆ ಏನು ನೇಮ್ ಇರುತ್ತೆ ಅದನ್ನು ಹಾಕಿ ಕಾರ್ಡ್ ನಂಬರ್ ಕೆಳಗಡೆ ಹಾಕಬೇಕು ಆಮೇಲೆ ವ್ಯಾಲಿಡಿಟಿ ಇರ್ತದೆ ಎಕ್ಸ್ಪೈರಿ ಡೇಟ್ ಅದನ್ನು ಹಾಕ್ಕೊಳ್ಳಿ ತದನಂತರ ಸಿ ವಿ ವಿ ನಂಬರ್ ಅದು ಬರ್ತದೆ ಹಿಂದ್ಗಡೆ ಇರ್ತದೆ ಅದನ್ನು ಹಾಕ್ಕೊಂಡು ಅ ಪೇಮೆಂಟ್ ಅಂತ ಒತ್ಕೊಳ್ಳಿ ಆವಾಗ ಪೇಮೆಂಟ್ ಆಗತ್ತೆ ಸರಿನಾ ಸೊ ಇಷ್ಟು ಪ್ರೊಸೆಸ್ ಏನಪ್ಪ ಅಂತಂದರೆ ಇದರಲ್ಲಿ ಕಂಡು ಬರ್ತದೆ ಪೇಮೆಂಟ್ ಪ್ರೊಸೆಸ್ ತನಕ ಎಸ್ ಫ್ರೆಂಡ್ಸ್ ಪೇಮೆಂಟ್ ಆದಮೇಲೆ ಇಲ್ಲಿ ಸ್ಟೇಟಸ್ ಅಂತಿದೆಯಲ್ಲ ಇಲ್ಲಿ ಅನ್ಪೇಯ್ಡ್ ಕಾಣ್ತಾ ಇದೆ ಬಟ್ ಆಫ್ಟರ್ ಪೇಮೆಂಟ್ ಇಲ್ಲಿ ಪೇಯ್ಡ್ ಅಂತ ಕಾಣಿಸುತ್ತೆ ಹೌದಾ ಅದಾದಮೇಲೆ ನೀವು ಇಲ್ಲೇ ಏನು ಮಾಡ್ಬೋದು ನಿಮ್ಮ ಅಪ್ಲಿಕೇಶನ್ ವ್ಯೂ ಮಾಡ್ಬೋದಾಗಿರ್ಬೋದು ಅಥವಾ ಹಾಲ್ ಟಿಕೆಟ್ ಕೂಡ ಇಲ್ಲೇ ಕೂಡ ಡೌನ್ಲೋಡ್ ಮಾಡ್ತೀರಾ ಮುಂದೆ ಹಾಲ್ ಟಿಕೆಟ್ ಬಿಟ್ಟಾಗ ಇಲ್ಲೇ ಡೌನ್ಲೋಡ್ ಮಾಡ್ತೀರಾ ಜೊತೆಗೆ ಸೊ ವ್ಯೂ ಆ್ಯಂಡ್ ಪ್ರಿಂಟ್ ಪ್ರೊಫೈಲ್ ಒತ್ತಿದ ತಕ್ಷಣ ಈ ಥರ ನಿಮ್ಮ ಒಂದು ಅಪ್ಲಿಕೇಶನ್ ಓಪನ್ ಆಗುತ್ತೆ ಸೊ ಇದನ್ನು ಕೂಡ ನೀವು ಪ್ರಿಂಟ್ ಮಾಡಿಕೊಂಡು ತೆಗೆದಿಟ್ಕೋಬಹುದು ಸರಿನಾ ಸೊ ಇಷ್ಟು ಪ್ರೊಸೆಸ್ ಇರುತ್ತೆ ಫ್ರೆಂಡ್ಸ್ ಆಲ್ಮೋಸ್ಟ್ ಇದು ಅರ್ಥ ಆಯ್ತಾ ಅಂತ ನಾನು ಅಂದ್ಕೊತೀನಿ ಜೊತೆಗೆ ಏನಂತಂದ್ರೆ ಆನ್ಲೈನ್ ಅಪ್ಲಿಕೇಶನ್ ಏನಿದೆಯಲ್ಲ ಈಗ ಇದು ಎಫ್ ಡಿ ಎ ತುಂಬಿದ್ರಿ ಸೇಮ್ ಆಸ್ ಇಟ್ ಈಸ್ ಇಲ್ಲಿ ನೀವು ಹೋಗಿ ಹೋಗ್ಬಿಟ್ಟು ಗೆಜೆಟೆಡ್ ಪ್ರೊಫೆಷ್ನಸ್ ಏನಿದ್ರಲ್ಲ ಇದ್ರ ಮೇಲೆ ಕೂಡ ಕ್ಲಿಕ್ ಮಾಡಿ ಅಲ್ಲಿ ಕೂಡ ನೀವೇನು ಮಾಡ್ಬೋದು ಇದರ ಒಂದು ಅಪ್ಲಿಕೇಶನ್ನ ಫಿಲ್ ಮಾಡ್ಬೋದಾಗಿರ್ತದೆ ಸರಿನಾ ಸೊ ಇಷ್ಟು ಮಾಹಿತಿ ಈ ಒಂದು ವಿಚಾರಕ್ಕೆ ಸಂಬಂಧಿಸಿದಾಗಿದೆ ಸೊ ಈ ಐ ಹೋಪ್ ಈ ಒಂದು ವಿಡಿಯೋ ತಮಗೆ ಇಷ್ಟ ಆಯಿತು ಅಂತ ನಾನು ಭಾವಿಸ್ತೀನಿ ಏನಾದರೂ ಡೌಟ್ಸ್ ಇದ್ರೆ ನೀವು ಕೂಡ ಕಮೆಂಟಲ್ಲಿ ತಿಳಿಸ್ಬೋದು ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ನಮಗೆ ತಿಳಿಸಿ ಜೊತೆಗೆ ಏನಂತಂದರೆ ಆನ್ ಅಕಾಡೆಮಿ ಪ್ಲಸ್ಗೆ ಜಾಯ್ನ್ ಆಗೋದನ್ನು ಮರಿಬೇಡಿ ಫ್ರೆಂಡ್ಸ್ ಸರಿನಾ ಸೊ ಆಲ್ ದ ಬೆಸ್ಟ್ ಫಾರ್ ಯುವರ್ ಪ್ರಿಪ್ರೇಷನ್ ಫಾರ್ ದ ಎಕ್ಸಾಮ್ ಥ್ಯಾಂಕ್ ಯು ವೆರಿ ಮಚ್ ಫ್ರೆಂಡ್ಸ್